ಅವರೆಲ್ಲರ ಕೈಕಾಲನ್ನ ಹಿಡಿದು ನಜ್ಮಾ ಅವರು ಕಾಂಗ್ರೆಸ್ ಸೇರಿದ್ದಾರೆ. ಖಂಡಿತವಾಗ್ಲೂ ಇಲ್ಲ, ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಡಿಕೆಶಿಗೆ ಬೈತಾ ಇದ್ರೆ, ಸಿದ್ದರಾಮಯ್ಯ ಅವರಿಗೆ ಬೈತಾ ಇದ್ರೆ, ಅದು ಬೈಗುಳ ಅಲ್ಲ, ನಾನು ಪರ್ಸನಲ್ ಆಗಿ ತಗೊಂಡು ಬೈದಿದ್ದೀನಿ. ಕಾಂಗ್ರೆಸ್ ಸೇರ್ಪಡೆ ಆದ ನಂತರ ನಜ್ಮಾ ಅವರು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಫೋಟೋಗಳನ್ನ ಹಂಚಿಕೊಳ್ತಾರೆ. ಸೊ ಮಧು ಬಂಗಾರಪ್ಪ ಅವ್ರ ಜೊತೆ ಆಗಿರ್ಬೋದು, ಅನಿಲ್ ಕುಮಾರ್ ಅವ್ರ ಜೊತೆ ಆಗಿರ್ಬೋದು, ಅವರೆಲ್ಲರ ಕೈಕಾಲನ್ನ ಹಿಡಿದು ನಜ್ಮಾ ಅವರು ಕಾಂಗ್ರೆಸ್ ಸೇರಿದ್ದಾರೆ. ಖಂಡಿತವಾಗ್ಲೂ ಇಲ್ಲ, ನಂಗೆ ಮಧು ಬಂಗಾರಪ್ಪ ಅವ್ರ ಜೊತೆ ನಾನು ಈ ಮುಂಚೆಯೂ ಕೂಡ ಜೆ ಡಿ ಎಸ್ ಅಲ್ಲಿ ಇದ್ದಾಗ ಕೆಲಸ ಮಾಡಿದ್ವಿ. ಅವರೆಲ್ಲ ನನ್ನ ಮತ್ತೆ ಅನಿಲ್ ಅವರು ನನ್ನ ಡಿಬೇಟ್ಗಳಲ್ಲಿ ಅಥವಾ ಬೇರೆ ಬೇರೆ ಪೊಲಿಟಿಕಲ್ ಈವೆಂಟ್ಸ್ಗಳಲ್ಲಿ ನಾವು ಡಿಬೇಟ್ಗಳೆಲ್ಲ ಇದ್ದಾಗ ಚಾನೆಲ್ಗಳೆಲ್ಲ ನಾವು ಸಹವರ್ತಿಗಳಾಗಿದ್ವಿ. ಅಫ್ಕೋರ್ಸ್ ಅವರೆಲ್ಲ ಕರೆದಿದ್ದಾರೆ ನನಗೆ, ಬನ್ನಿ ಪಕ್ಷಕ್ಕೆ ಅಂತ ಹೇಳಿ. ಓಕೆ, ಈ ಒಂದು ನೋಟನ್ನು ಇಟ್ಕೊಂಡು ನೋಡೋದಾದ್ರೆ, ನೀವು ಸಾಕಷ್ಟು ವಿಡಿಯೋಗಳಲ್ಲಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರೆ, ಡಿ ಕೆ ಶಿಗೆ ಬೈತಾ ಇದ್ರೆ, ಸಿದ್ದರಾಮಯ್ಯ ಅವರಿಗೆ ಬೈತಾ ಇದ್ರೆ, ಯಾವ ಮುಖ ಇಟ್ಕೊಂಡು ಕಾಂಗ್ರೆಸ್ಗೆ ಸೇರಿದ್ದಾರೆ? ಅದು ಬೈಗುಳ ಅಲ್ಲ, ನಾನು ಪರ್ಸನಲ್ ಆಗಿ ತಗೊಂಡು ಬೈದಿದ್ದೀನಿ. ನೋಡಿ, ನಾನು ಇವಾಗ ಜೆ ಡಿ ಎಸ್ ಪಕ್ಷದಲ್ಲಿದ್ದು, ಜೆ ಡಿ ಎಸ್ ಪಕ್ಷದಲ್ಲಿದ್ದಾಗ ಅಪೋಸಿಷನ್ ಇರುವಂತಹ ಕಾಂಗ್ರೆಸ್ ಅನ್ನ ಬಿ ಜೆ ಪಿ ಅನ್ನ ಟೀಕೆ ಮಾಡಲೇಬೇಕಾಗತ್ತೆ. ಈಗ ನಾನು ಕಾಂಗ್ರೆಸ್ ಅಲ್ಲಿ ಇದ್ಕೊಂಡು ಜೆ ಡಿ ಎಸ್ ನ ಹೋಗ್ಲಕ್ಕಾಗತ್ತಾ? ಇಲ್ಲ ಅಲ್ವಾ. ನಾನು ನನ್ನ ಪಕ್ಷದಲ್ಲಿ ಎಷ್ಟು ದಿನ ಇದ್ದೆ, ಅಷ್ಟು ದಿನವೂ ಅಷ್ಟು ವರ್ಷವೂ ಕೂಡ ನಾನು ಪಕ್ಷನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ. ಅವ್ರು ಯಾವ್ಯಾವ ಕೆಲಸಗಳು, ನಾನೇ ಇದ್ದೆ ಡಿಬೇಟ್ಸ್ಗಳಲ್ಲಿ ಕೂತ್ಕೊಂಡು ಅನ್ನಭಾಗ್ಯವನ್ನು ಹೋಗ್ಲಿದ್ದೀನಿ. ಹೌದು, ಅನ್ನಭಾಗ್ಯ ಅದ್ಭುತವಾದ ಕಾರ್ಯಕ್ರಮ ಅಂತ ಹೇಳಿ ಜೆ ಡಿ ಎಸ್ ಅಲ್ಲಿ ಹೇಳಿದ್ದೀನಿ. ಸೊ ಯಾವ ಕೆಲಸಗಳು ಇಷ್ಟ ಆಗ್ತಾ ಇರಲಿಲ್ಲ ಅದನ್ನ ನಿಷ್ಠೂರವಾಗಿ ಟೀಕೆ ಮಾಡುವಂತ ಗುಣ ನಂಗೆ ಮುಂಚೆಯಿಂದಲೂ ಇದೆ. ನಾನು ಜೆ ಡಿ ಎಸ್ ಪಕ್ಷದ ವಕ್ತಾರೆಯಾಗಿ ಏನ್ ಕೆಲಸ ಮಾಡಬೇಕಾಗಿತ್ತು ಅದನ್ನ ಪಕ್ಷನಿಷ್ಠೆಯನ್ನ ನಾನು ಚಾಚೂ ತಪ್ಪದೆ ಪಾಲಿಸಿ ಕೆಲಸ ಮಾಡಿದ್ದೀನಿ, ಮಾತಾಡಿದ್ದೀನಿ. ಸಿದ್ದರಾಮಯ್ಯ ಅವರು ಆಗಿರ್ಬೋದು, ಜಮೀರ್ ಅವರು ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಜೆ ಡಿ ಎಸ್ ಪಕ್ಷದಲ್ಲಿ ಇಟ್ಟುಕೊಂಡು ಅವರಿಗೆ ದ್ರೋಹ ಮಾಡಿ ಅಲ್ಲೇ ಎಲ್ಲ ಪಕ್ಷದಲ್ಲಿ ಕಲ್ತ್ಕೊಂಡು ಈಗ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಅದೇ ಸಾಲಿಗೆ ನೀವು ಸೇರ್ತೀರಿ ಅನ್ನುವಂತಹ ಮಾತುಗಳು ಇದ್ರ ಬಗ್ಗೆ? ಅದು ದ್ರೋಹ ಅಂತಲ್ಲ, ರಾಜಕೀಯದಲ್ಲಿ ಸಿದ್ಧಾಂತ ಇಷ್ಟ ಆಗ್ಲಿಲ್ವಾ ಅಥವಾ ಸಿದ್ಧಾಂತದ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡಾಗ ನಿಜವಾದ ಸಿದ್ಧಾಂತಕ್ಕೆ ಬದ್ಧ ಇರುವಂತವ್ರು ಹೋಗೆ ಹೋಗ್ತಾರೆ. ಒಟ್ ಮೇಲೆ ಒಲೆ ಉರಿತು, ಕೆಟ್ ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಹಂಗೆ ನಾವುಗಳೆಲ್ಲ ಸರಿಯಾಗಿ ಬುದ್ಧಿ ಕಲ್ತ ಮೇಲೆ ಹೋಗಿದ್ದೀವಿ, ಸೇರ್ಪಡೆ ಆಗಿದ್ದೀವಿ ಅಷ್ಟೇ. ಓಕೆ, ಸೊ ಈಗ ನೋಡುವಂತಹ ಕಾಂಗ್ರೆಸ್ ಏನು 5 ಗ್ಯಾರಂಟಿ ಯೋಜನೆಗಳನ್ನು ಬಿಡುಗಡೆ ಮಾಡಿದೆ, ಇದರಿಂದ ಸರ್ಕಾರಕ್ಕೆ ತುಂಬಾನೇ ಸಾಲ ಆಗಿದೆ, ನಷ್ಟ ಆಗಿದೆ ಅನ್ನುವಂತಹ ಥಾಟ್ ವ್ಯೂ ಪಾಯಿಂಟು. ಸೊ ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಯಾವ ಸರ್ಕಾರ ಸಾಲ ಮಾಡಿಲ್ಲ, ಕೇಂದ್ರ ಸರ್ಕಾರದಿಂದ ಈಗ ಎಷ್ಟು ಯೋಜನೆಗಳು ಬರ್ತಾ ಇದೆ ಅವೆಲ್ಲವೂ ಕೂಡ ಸಾಲದ ಮೇಲೆ ನಡೀತಾ ಇದೆ. ಕಳೆದ 60-65 ವರ್ಷಗಳಲ್ಲಿ ಆಗದೇ ಇರುವಂತಷ್ಟು ಸಾಲವನ್ನ ಈಗ ಮೋದಿ ಸರ್ಕಾರ, ಬಿ ಜೆ ಪಿ ಸರ್ಕಾರ ಕಳೆದ 10 ವರ್ಷದಲ್ಲಿ ಮಾಡಿದೆ, 1-2 ಸಾಲ ಮಾಡಿದೆ, ಅದನ್ನ ಯಾಕೆ ಪ್ರಶ್ನೆ ಮಾಡಲ್ಲ? ಓಕೆ, ಹಾಗಿದ್ರೆ ಈಗ ಒಂದು ಸರ್ಕಾರ ಮಾಡ್ತು ಅಂತ ಹೇಳಿ ಇನ್ನೊಂದು ಅದನ್ನೇ ಮಾಡೋದು ಎಷ್ಟು ಸರಿ? ಯಾರು ಇದನ್ನ ಸರಿ ಮಾಡ್ತಾರೆ? ಒಂದನ್ನು ಗಮನದಲ್ಲಿ ಇಟ್ಕೋಬೇಕು, ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ತನದಲ್ಲಿ ನಡ್ತಾ ಇರುವಂತಹ ಸರ್ಕಾರ ಜನಪರವಾದಂತಹ ಯೋಜನೆಗಳನ್ನ ತಂದಿದೆ. ಈಗ 2000 ರೂಪಾಯಿ ಗೃಹಲಕ್ಷ್ಮಿ ಹಣವನ್ನ ಏನು ಮಹಿಳೆಯರು ಕೊಡ್ತಾ ಇದ್ದಾರೆ, ಅದು ದೇಶದ ರಾಜ್ಯದ ಎಕನಾಮಿಕಲ್ ಡೆವಲಪ್ಮೆಂಟ್ಗೆ, ಆರ್ಥಿಕವಾದಂತಹ ಸ್ಥಿತಿಗತಿಗಳನ್ನ ಇನ್ಕ್ರೀಸ್ ಮಾಡೋದಕ್ಕೆ ಸಹಾಯಕರವಾಗಿದೆ. ಜೊತೆಗೆ ಬೇರೆ ಬೇರೆ ಉಚಿತ ಯೋಜನೆಗಳನ್ನ ಏನ್ ಕೊಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ದೇಶದ ಅಥವಾ ರಾಜ್ಯದ ಎಕನಾಮಿಕಲ್ ಕಂಡೀಷನ್ಸ್ ಅನ್ನ ಉದ್ಧಾರ ಮಾಡುವಂಥದ್ದು, ಯಾವುದು ಕೂಡ ಪೋಲ್ ಮಾಡುವಂಥದ್ದಲ್ಲ. ಯಾವುದೋ ಸೆಲ್ಫಿ ಸ್ಟ್ಯಾಂಡ್ಗಳನ್ನ ಬಿಲ್ಡ್ ಮಾಡಿಲ್ಲ ಅಥವಾ ಯಾವುದೇ ಅಪ್ರಯೋಜನವಾಗಿರುವಂತಹ ಯೋಜನೆಗಳನ್ನ ತಂದಿಲ್ಲ. ಜನರ ಪ್ರಯೋಜನ ಆಗುವಂತಹ ಬಡ ಜನರ ಒಂದು ಆರ್ಥಿಕ ಸ್ಥಿತಿಗತಿಗಳನ್ನ ಮೇಲ್ ತರುವಂತಹ ಕೆಲಸವನ್ನ ಮಾಡುವಂತಹ ಯೋಜನೆಗಳು. ಅಫ್ಕೋರ್ಸ್ ಇದರಿಂದ ಎಕನಾಮಿಕಲಿ ರಾಜ್ಯ ಡೆವಲಪ್ ಆಗುತ್ತೆ ವಿನಃ ಡಿಕ್ಲೈನ್ ಅಂತೂ ಆಗಲ್ಲ. ಸಾಕಷ್ಟು ಬಾರಿ ನೀವು ವಿಡಿಯೋಗಳಲ್ಲಿ ಹೇಳಿರೋದನ್ನ ನಾನು ಕೂಡ ನೋಡಿದ್ದೀನಿ, ನನಗೆ ಕಾಂಗ್ರೆಸ್ನಲ್ಲಿ ಒಳ್ಳೆಯ ಪೊಸಿಷನ್ ಸಿಗೋದಿಲ್ಲ, ಅಲ್ಲಿ ಹೆಣ್ಣು ಮಕ್ಕಳಿಗೆ ಈಗ ಕಾರ್ಯಾಧ್ಯಕ್ಷೆಯ ಪೊಸಿಷನ್ ಅನ್ನ ಕೊಡೋದಿಲ್ಲ, ಏನು ಅಲ್ಲಿ ಏನು ಅಪ್ಗ್ರೇಡೇ ಆಗೋದಿಲ್ಲ, ಪೊಲಿಟಿಕಲ್ ಆಗಿ ಅವ್ರಿಗೆ ಯಾವ ಪವರ್ ಅನ್ನ ಕೂಡ ಕೊಡೋದು ಇಲ್ಲ, ಅವರನ್ನ ಎಲ್ಲಿ ಉನ್ನತ ಸ್ಥಾನಕ್ಕೂ ಕಳಿಸೋದಿಲ್ಲ ಅಂತ ಕೊಟ್ಟಿದಾರಲ್ವಾ. ಎಂ ಪಿ ಎಲೆಕ್ಷನ್, ಎಂ ಪಿ ಟಿಕೆಟ್ಸ್ 6 ಹೆಣ್ಣು ಮಕ್ಕಳಿಗೆ ಕೊಟ್ಟಿದ್ದಾರೆ. ಜೊತೆಗೆ ಹೆಣ್ಮಕ್ಳಿಗೆ ಸ್ಥಾನಮಾನಗಳನ್ನ ಕೊಡ್ತಾ ಬಂದಿದ್ದಾರೆ, ಇನ್ನೂ ಹೆಚ್ಚು ಕೊಡಬೇಕು ಅನ್ನುವಂಥದ್ದು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗಳಲ್ಲಿ, ಎಲ್ಲ ಪೊಲಿಟಿಕಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಹೆಣ್ಮಕ್ಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅನ್ನುವಂಥದ್ದು ಯಾವಾಗಲೂ ಹಾಕೊತ್ತಾಯ ಇತ್ತು, ಇವಾಗಲೂ ಹಾಕೊತ್ತಾಯ ಇದೆ.